ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾರ. ಈ ಸಮಯದಲ್ಲಿ ಅತ್ಯಂತ ನೋವಿನಿಂದ ಒಂದು ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡುವಂಥದ್ದು ಅನಿವಾರ್ಯ ಅಲ್ಲ. ಯಾಕಂದ್ರೆ ನಾವು ಈ ಫೀಲ್ಡ್ದಲ್ಲಿ ಇದ್ದೀವಿ ಅಂದಮೇಲೆ ಅದಕ್ಕೆ ನ್ಯಾಯ ಒದಗಿಸೋದಕ್ಕಾದರೂ ಸತ್ಯಗಳನ್ನು ಕೆಲವಷ್ಟು ಮಾತಾಡಬೇಕಾಗ್ತದೆ, ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರಲ್ಲೂ ಹೆಚ್ಚಿನ ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲೇ ಮೀಡಿಯಾದಲ್ಲೇ ನೋಡಿದಿರಿ. ಅದ್ರ ಬಗ್ಗೆ ನಾವು ಇನ್ನು ಭಾಷೆ ಮಾತಾಡೋಕ್ಕಿಂತ ಇವತ್ತು SIT ಒಪ್ಪಿಸಿದ್ರು ಈ ಕೇಸನ್ನು. SIT ತನಿಖಾಧಿಕಾರಿ ಬಿ ಸುಮಾರಾಣಿಯವರು ರೆಡಿ ಮಾಡಿದ್ದಾರೆ ರಿಪೋರ್ಟ್ ಮಾಡಿ ಅದಕ್ಕೆ 150 ಸಾಕ್ಷಿಗಳನ್ನು ತೊಗೊಂಡಿದ್ದಾರೆ. ಎಷ್ಟು 150 ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಆರೋಪ ಪಟ್ಟಿ ಏನದಲ್ಲ, ದೋಷಾರೋಪ ಪಟ್ಟಿ 2144 ಪುಟಗಳದ್ದದ. ಇನ್ನು FSL ವರದಿನೂ ಬಂದದ, FSL ವರದಿ ಸಲ್ಲಿಕೆನೂ ಮಾಡಿದ್ದಾರೆ. ಇವೆಲ್ಲ ನೆಲೆಯಲ್ಲೇ ಅವರು ಏನಪ್ಪ ಅಂತಂದರೆ ಇವತ್ತೊಂದು ಡಿಸಿಷನ್ಗೆ ಬಂದಿದ್ದಾರೆ. ಇದು ಈ ಏನೊಂದು ನಡೆದ ಘಟನೆ ಸತ್ಯದ ಸುಳ್ಳೇನಲ್ಲ, ಈ ಇಬ್ಬರು ಮಹಾಶಯರು ತಪ್ಪು ಮಾಡಿದ್ದು ಸತ್ಯದ ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೋಷಾರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಅವ್ರ ಮೇಲೆ ಆ ಏನು ಆರೋಪ ಮಾಡಿದ್ರು ಇಲ್ಲಿವರೆಗೆ ಇಬ್ಬರ ಮೇಲೆ ಎರಡೂ ಸತ್ಯದವ, ಸುಳ್ಳೇನಲ್ಲ. ಇನ್ನು ಕೋರ್ಟ್ನಲ್ಲೇ ವಾದ ವಿವಾದ, ಎದುರಾಳಿಗಳು ಅದು ಮಾತಾಡೋದು ಏನೇನೋ, ಕಡಿಗೆ ಸಾಕ್ಷಿಗಳು ಇದರಾಗೆ ಎಷ್ಟು ಜನ ತೆಗೆದೋಗ್ತಾರೋ, ಎಷ್ಟು ಮಾಫಿ ಸಾಕ್ಷಿ ಹಾಕ್ತಾರೋ, ಎಷ್ಟು ಬದಲಾಯಿಸ್ತಾರೋ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅದು ಸಾಕ್ಷಿಗಳನ್ನ 150 ಜನ ಕೇಳ್ಕೊಂಡಿದ್ದಾರೆ. ಅವರೆಲ್ಲರೂ ಈಗ ಹೇಳಿದಂಗೆ ಹೇಳಿದರೆ ಮೋಸ್ಟ್ ಪ್ರಾಬಬಲಿ ಇಬ್ಬರಿಗೂ ಅಪ್ಪ ಅಮ್ಮಗೆ ಶಿಕ್ಷೆ ಆಗೋ ಗ್ಯಾರಂಟಿ ಅಂತ ನಾವು ಹೇಳೋಣ. ಆದರೆ ಈ ವ್ಯವಸ್ಥೆಯಲ್ಲೇ ಈ ವಿಶೇಷವಾಗಿ ಸಾಕ್ಷಿಗಳನ್ನ ಖರೀದಿ ಮಾಡೋದು, ಮತ್ತೇನು ಮಾಡೋದು, ಅವರಿದ್ದರೂ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದು ಇವೆಲ್ಲ ನಾವು ನೋಡ್ತಾ ಇದ್ವಿ. ಅದರಲ್ಲೂ ದೊಡ್ಡ ಮನೆತನ ದೇವೇಗೌಡರದು, ರಾಜ್ಯವನ್ನು ಆಳಿದಂಥ ಕೆಲವೇ ಕೆಲವು ಕುಟುಂಬಗಳಲ್ಲಿ ಇವ್ರದ್ದು ಒಂದು, ಅದರಲ್ಲೂ ಮೈಸೂರು ಏರಿಯಾದಲ್ಲಿ, ಹಾಸನ ಮತ್ತು ಮೈಸೂರು ಏರಿಯಾದಲ್ಲೇ ದೊಡ್ಡ ಹೆಸರು ಪಡೆದಂಥದ್ದು. ಮತ್ತು ಈ ಕರ್ನಾಟಕದ ಒಬ್ಬರೇ ಒಬ್ಬರು ಪ್ರಧಾನಿ ಆಗಿದ್ದು ಅದು ದೇವೇಗೌಡ. ಅದು ಹೆಮ್ಮೆಯಿಂದ ನಾವೆಲ್ಲ ಕನ್ನಡಿಗರು ಹೇಳುವಂಥ ವಿಷಯ. ಆದರೆ ಆ ಕುಟುಂಬದ ಬಗ್ಗೆ ಇವತ್ತು ಮಾತಾಡುವುದನ್ನು ಅನಿಸ್ತದೆ. ಅಪ್ಪ ಮಗ ಇಬ್ಬರು ಒಬ್ಬ ಹೆಣ್ಮಗಳ ಜೋಡಿ, ಇದು ನೆನೆಸ್ಕೊಳ್ಳೋಕೆ ಸೇರಿಸಿಕೊಳ್ಳಿಸ್ತದೆ. ಇನ್ನೊಂದು ಮತ್ತೆ ಬೇರೆ ಬೇರೆ ಇದ್ದಾವೆ, ಆ ಮತ್ತೆ ಬೇರೆ, ಅವುಗಳೆಲ್ಲ ನಾವು ಇಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಬಟ್ ಆದರೂ ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳನ್ನ ಹೇಳಬೇಕಾಗ್ತದೆ. ಇಂಥ ಒಂದು ನೈತಿಕವಾಗಿ ಅಧಪತನ ದಾಟೋದು ಕಾರಣ ಏನು ಅಂದು, ಯಾಕೆ ಈ ಮಟ್ಟಕ್ಕೆ ಬಂದರು, ರೊಕ್ಕ ಹೆಚ್ಚಾಗ್ಯನ, ಅಧಿಕಾರ ಹೆಚ್ಚಾಗ್ಯನ, ಮತ್ತೆ ಹೌದು ಏನು ಎಂತು ಅಂತ. ಇತ್ತೀಚೆಗೆ ಕುಮಾರಸ್ವಾಮಿಗಳ ಮೇಲೂ ಆರೋಪ, ಅವರೇನೋ ಒಂದು ಲವ್ ಮಾಡಿದ್ರು, ಮತ್ತೇನೋ ಮದುವೆ ಅದು ಎರಡನೇದ ಮತ್ತೆ ಬೇರೆ. ಆದರೂ ಅದು ತಪ್ಪನ, ಒಬ್ಬ ಹೆಣ್ಮಗಳಿರ ಮುಂದೆ, ಒಬ್ಬ ತಾಯಿ ಇರ ಮುಂದೆ, ಹೆಣ್ಣಿರ ಮುಂದೆ ಎಂಥ ಒಂದು ತಪ್ಪು ಅವರು ಮಾಡಿದ ತಪ್ಪನ ಇರಲಿ, ಅದನ್ನು ಕ್ಷಮೆ ಅನ್ನಿಸ್ಬೋದೇನೋ, ಏ ಮದುವೆ ಆಗಿದ್ರಪ್ಪ ಅವ್ರು ಒಪ್ಪಿಗೆ ಅದ ಅಂತೇಳಿ ಆ ನೆಲೆಯಲ್ಲಿ ಅದನ್ನ ಮರ್ತು ಬಿಡ್ಬೋದು ನಾವು ಆ ಸಿನಿಮಾ ನಟಿಯವರನ್ನು. ಆದರೆ ಇವರು ಮಾಡಿದ್ದೇನದಲ್ಲ, ಈಗ ಅಪ್ಪ ಮಕ್ಕಳು ಇಬ್ಬರುಗಳು ಮಾಡಿದಂಥದ್ದು, ಅದನ್ನು ಆದಷ್ಟು ತಾಯಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಭವಾನಿ ರೇವಣ್ಣವರು. ಇವೆಲ್ಲ ಒಂದು ನಾಗರಿಕ ಸಮಾಜ ಒಪ್ಪುವಂಥ ವಿಷಯಗಳಲ್ಲ. ಇಷ್ಟೆಲ್ಲ ಅನುಕೂಲಗಳಿದ್ದು ಈ ತಪ್ಪುಗಳನ್ನ ಯಾಕೆ ಮಾಡಿದರು ಅಂತಾರೆ. ಜನ ಪ್ರೀತಿಯಿಂದ ಒಬ್ಬರನ್ನ ನಿರಂತರವಾಗಿ ಶಾಸಕರನ್ನ ಆಯ್ಕೆ ಮಾಡ್ಕೋದು ಬಂದರು, ಹೊಳೆ ನರಸೀಪುರದಲ್ಲ ನಮ್ಮ ರೇವಣ್ಣನ, ಅವರ ಮಗನ ಹಾಸನದಲ್ಲೇ ಒಬ್ಬ ಸಂಸದನಾಗಿ ಆಯ್ಕೆ ಮಾಡಿದರು, ನಮ್ಮ ಉಪಯೋಗ ಅಂತೇಳಿ ಇವರಿಬ್ಬರು ಜೊತೆಗೆ ಪ್ರಧಾನಿಗಳು ದೇವೇಗೌಡರು ಜನ ಒಪ್ಪಿಕೊಂಡು ಹೊಂಟಿದ್ರು. ಆದರೆ ಇವತ್ತು ಹಾಸನ ತುಂಬ ಜೊತೆಗೆ ಈ ಒಂದು ನಮ್ಮ ಈ ಒಂದು ಹೊಳೆ ನರಸೀಪುರ ತುಂಬ ಇವ್ರ ಬಗ್ಗೆ ಯಾವ ರೀತಿ ಅಂತ ಇವತ್ತು ಧ್ವನಿಗಳು ಬರ್ತಾ ಇದ್ದಾವೆ ಅಂದ್ರೆ, ಏನಪ್ಪ ಇವ್ರ ಮಂದಿ ನಿಕೃಷ್ಟರಪ್ಪ ಅಂತ. ಆ ಏರಿಯಾದಾಗ ಹೋದ್ರೆ ಇವ್ರ ಬಗ್ಗೆ ಟೀಕೆ ಮಾಡೋದವ್ರು ಒಬ್ರು ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇವತ್ತು ಈ ಸ್ಥಿತಿ ದುರಂತಕ್ಕೆ ಬರೋದು ಕಾರಣ ಕರ್ತಾರಂದ್ರೆ ಸ್ವತಃ ದೇವೇಗೌಡರು. ಯಾಕಂದ್ರೆ ಮಕ್ಕಳ ಮೇಲೆ ನೈತಿಕವಾಗಿ ಭಾಳ ಮಹತ್ವದಿರುತ್ತಂತೆ ಕೆಲಸ, ಮಕ್ಕಳನ್ನ ನೈತಿಕವಾಗಿ ಬಳಸುವಂಥದ್ದು, ಬೆಳೆಸಿದರು, ಬುದ್ಧಿವಂತನ ಮಾಡಿದರು, ದಿಟ್ಟತನ ಹಾಕಿದರು, ರಾಜಕೀಯವಾಗಿ ಯಾರನ್ನಾದರೂ ಎದುರಿಸುವಂಥ ಶಕ್ತಿ ಕೊಟ್ಟರು. ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ಮುಂದೆ ಅವರು ವಾದ ಮಾಡೋದು ನೋಡಿದಾಗ, ಸುಳ್ಳು ಸತ್ಯೋ ಅದು ಬೇರೆ ಮಾತು, ವಾದ ಮಾಡೋದು ನೋಡಿದಾಗ ಅಡ್ಡಿಗಳು ಒಳ್ಳೆ ದಿಟ್ಟತನ ಅದು ಇವರಲ್ಲ ಅಂತಾರೆ. ಆರಂಭದಲ್ಲಿ ಸ್ವಲ್ಪ ಇಂಗ್ಲೀಷ್ ತಡವರ್ಸ್ತಿದ್ರು, ಮತ್ತೇನೋ ಮಾಡ್ತಿದ್ರು. ಬಟ್ ಇವತ್ತು ಇಡೀ ಒಂದು ವ್ಯವಸ್ಥೆಯಿಂದ ಕೈಲಿ ತೊಗೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಆದರೆ ಒಂದು ನೈತಿಕತೆ ಇರ್ತದಲ್ರಿ, ನೈತಿಕತೆಯ ನೆಲೆಗಟ್ಟಿನಲ್ಲ ಈ ಕುಟುಂಬ ಅದಪ್ಪತನಕ್ಕೆ ಹೋಗ್ತಾ ಇರೋದು ಇವತ್ತು ಭಾಳ ಹೂವಿನ ವಿಷಯ. ಮತ್ತೆ ನಮ್ಮ ಮಗನ ಬಗ್ಗೆ ಅದೇನು ನೀವು ಕೇಳಿದಿರ ಅಂತ ಹೇಳೋ ಸಹಿತ ನಾಚಿಕೆ ಬರ್ತದೆ ಅಲ್ಲ ಅನ್ನಿಸ್ತದೆ. ಇವೆಲ್ಲನೂ ಯಾಕಾದ್ರು ಇವರಿಗೆ ಹೆಂಗಾಯ್ತು ಅಂತ ಆಗ ಸರಳವಾಗಿ ನಾವು ಹೇಳುವಂಥದ್ದು ಒಂದು ಉತ್ತರ, ಎಲ್ಲನೂ ವ್ಯತ್ಯಯ ಆಯ್ತು ಅಂತ ಈ ಕುಟುಂಬಕ್ಕೆ. ಯಾಕಂದ್ರೆ ಒಂದು ಮಧ್ಯದ JDS ಪಕ್ಷ ಒಂದೆಲ್ಲರೂ ಭಾಳ ಜನ ಕುಡ್ಕೊಂಡು ಮಾಡ್ಕೊಳ್ಳೋಂಥದ್ದು, ರಾಮಕೃಷ್ಣ ಹೆಗಡೆ ಅಂತವ್ರನ್ನ, ನಮ್ಮ ಸ್ವತಃ ನಮ್ಮ ದೇವೇಗೌಡರನ್ನ, ಇನ್ನೂ ಕನಕಪುರದ ಕೆಲವೊಂದು ಲೀಡರ್ಗಳು ಬರ್ತಾ ಇದ್ದಾರೆ, ರಾಮಯ್ಯ ಅಂತೇಳಿ ಮತ್ತವ್ರು ಅಂತೇಳಿ ಭಾಳ ಜನ ಇದ್ದಾರೆ ಲೀಡರ್ಗಳು ಇದ್ರಲ್ಲ. ಇವರೆಲ್ಲರ ಒಂದು ಸಂಘಟನೆಯಿಂದ ಹೋರಾಟದಿಂದ ಏನಾಗಿದ್ದಪ್ಪ ಅಂದ್ರೆ ಒಂದು ಸಮಾಜವಾದಿ ಈ ಒಂದು ಸೆಕ್ಯುಲರ್ ಅನ್ನುವಂಥ ಹುಡುಗರು ಸಮಾಜವಾದಿ ಪಾರ್ಟಿ
ಸಾರಿ ನಮ್ಮ ಜನತಾದಳ ಪಾರ್ಟಿ ಉಟ್ಕೊಂಡಿದ್ದು ಎಲ್ಲ ಸಮಾಜವಾದ ಚಿಂತನೆ ಬರ್ತಾರಲ್ಲಿದ್ದರು ಆ ಮಾತು ಬೇರೆ. ಈ ಒಂದು ಜನತಾದಳ ನಂತರ ಒಳಿತು, ಒಂದು ಯುವ ಅದು, ಮತ್ತು ಇದೊಂದು ಆಯಿತು, ಆ ಮಾತು ಬೇರೆ ನಂತರ ಅದು ಈ ಕುಟುಂಬಕ್ಕಾಗಿ ಹೆಚ್ಚಿನಂತ ಕೆಲಸಗಳು. ಇವತ್ತು ಈ ರಾಜ್ಯದ ಅಥವಾ ಈ ದೇಶದ ರಾಜಕಾರಣ ನೆನಪಿಡ್ಬೇಕಿದ್ದನ್ನು ನೀವು ಇವತ್ತೇನೋ ಎಲ್ಲ ಮುಚ್ಚೋಗ್ಯದ, ನಮ್ದೆಲ್ಲ ದಾಟ್ಕೊಂಡಿವಿ ನಾವು, ಅದು ನಾವು ಆ ವಾದ ಮಾಡ್ಬೋದು. ಇದು ಕೇವಲ ಪಾಪ ನಾವು ದೇವೇಗೌಡರು ಟೀಕೆ ಮಾಡೋಕೆ ಹೊರಟಿಲ್ಲ, ಈ ದೇಶದ ಇವತ್ತಿನ ರಾಜಕೀಯ ಪರಿಸ್ಥಿತಿ ಕುಟುಂಬ ರಾಜಕೀಯ ಏನೇನು ಆಗಬಹುದು ಅನ್ನೋದಕ್ಕೆ. ಒಂದು ಕಡೆ ಕುಟುಂಬ ರಾಜಕಾರಣದಿಂದ, ಅಧಿಕಾರದಿಂದ, ಹಣಮತದಿಂದ, ಮತ್ತಾವುದರಿಂದ ಅದ ಪತನಕ್ಕೆ ಇಳಿತಾ ಹೋದ್ರೆ ಇನ್ನೊಂದು ಕಡೆ ಇದು ಕುಟುಂಬ ರಾಜಕಾರಣ ರಾಹುಲ್ ಗಾಂಧಿ ಅವರ ಮನೆತನದ ಆ ವ್ಯಕ್ತಿ ಇವತ್ತು ಯಾವ ರೀತಿ ಬೆಳೀತಾ ಇದ್ದಪ್ಪ ಅಂದ್ರೆ ಬಿದ್ದೋದ ಕಾಂಗ್ರೆಸ್ನ ಇವತ್ತು ಒಬ್ಬನೇ ಒಬ್ಬ ಹುಡುಗ, ಒಬ್ಬ ಹುಡುಗನವ್ರು ರಾಜಕಾರಣದಲ್ಲಿ 50 ವಯಸ್ಸು 5 ದಾಟಿದಂದ್ರೆ ಮುದುಕಂತಲ್ಲ ರಾಜಕಾರಣದಲ್ಲಿ. ರಾಹುಲ್ ಗಾಂಧಿ ಅದನ್ನು ಮೇಲಕ್ಕೆತ್ತಾ ಇದ್ದಾರೆ. ಗಾಂಧೀಜಿಯವರು ಒಂದು ಕಾಂಗ್ರೆಸ್ಗೆ ಒಂದು ವ್ಯಕ್ತಿತ್ವ ತಂದುಕೊಟ್ಟಿದ್ದರು. ಅವರ ಅಸಹಕಾರ ಚಳವಳಿಯಿಂದ, ಅವರ ಸತ್ಯಾಗ್ರಹ ಚಳವಳಿಯಿಂದ, ಅವರ ಕಾಲ್ನಡಿಗೆಯಿಂದ, ಪಾದಯಾತ್ರೆಯಿಂದ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಏನಪ್ಪ ಅಂದ್ರೆ ವ್ಯಕ್ತಿತ್ವ ತಂದುಕೊಟ್ಟಿದ್ರು. ಆ ವ್ಯಕ್ತಿತ್ವದಲ್ಲಿ ನಮ್ಮ ನೆಹರು ಅವರು ಅದ್ರ ಉಪಯೋಗ ಮಾಡಿಕೊಂಡು ತನ್ನ ಮಗಳನ್ನು, ನನ್ನ ಮಗಳಂತ ತನ್ನ ಮೊಮ್ಮಗಳನ್ನ ಬೆಳೆಸೋದಕ್ಕೆ ಒಂದು ಹಾದಿ ಮಾಡಿಕೊಂಡಿದ್ರು. ಇವತ್ತು ನಾವು ಟೀಕೆ ಮಾಡ್ತೀವಿ ಅದನ್ನು ತಪ್ಪದಪ್ಪ ಅಂತೇಳಿ ಹೇಳಿದ್ರು. ರಾಹುಲ್ ಗಾಂಧಿಯವರು ಅದೇ ರೀತಿ ಬೆಳೆದಿದ್ರು ಉಳಿದಿದ್ರು ನಾವು ಟೀಕೆ ಮಾಡ್ತಿದ್ದೇವೆ. ಇವತ್ತು ರಾಹುಲ್ ಗಾಂಧಿಯವರು ಅಂಥ ಕುಟುಂಬದ ಬಂದಂಥವ್ರು, ಇವತ್ತು ಆ ಕುಟುಂಬದ ನಮ್ಗೆ ನೆನಪಾಗ್ತಾ ಇಲ್ಲ ನಿಧಾನಕ್ಕೆ. ಇವ್ ಹೊಸ ವ್ಯಕ್ತಿತ್ವ ಬಂದ್ಬಿಟ್ಟದ ಕಾಂಗ್ರೆಸ್ಗೆ ಅವರಿಂದ. ಮತ್ತು ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ಈ ನಮ್ಮ JDSಲ್ಲಿ ಇದ್ದಲ್ಲ, ಇವೆಲ್ಲ ಗುಣಗಳು ನಮ್ಮ ಹಿಂದಿನ ಕಾಂಗ್ರೆಸ್ನಲ್ಲಿ ಇತ್ತು. ಅಲ್ಲಿ ಕುಟುಂಬವಾದಿತ್ತು, ವಂಶವಾದಿತ್ತು, ಅಲ್ಲೆಲ್ಲ ಏನಪ್ಪ ಏನು ಕಳ್ಳರಿದ್ದರು, ಭೂಗಳರಿದ್ದರು, ಮತ್ತವಗಳರಿದ್ದರು, ದುಡ್ಡು ಗುಡಿಯವರಿದ್ದರು, ಮಾಫಿಯಾಗಳು, ಎಲ್ಲ ಮಾಫಿಯಾಗಳು ಅಲ್ಲಿದ್ದು ಕಾಂಗ್ರೆಸ್ನಲ್ಲ. ಯಾವಾಗ ರಾಹುಲ್ ಗಾಂಧಿಯವ್ರು ಬೆಳೀತಾ ಬಂದರು, ಯಾವಾಗ ಮೋದಿಯವ್ರು ಬೆಳೆದ್ರು, ಮೋದಿಯವರು ಸಹಿತ ಒಂದು ದೊಡ್ಡ ತಪ್ಪು ಏನು ಮಾಡಿದ್ರಪ್ಪ ಅಂದರೆ ಹೊರಗಿನಿಂದ ಬಂದಂಥ ಅನೇಕ ಕಾರಣಗಳನ್ನು ತಮ್ಮ ತೋಳ್ತಾ ಹೋದರು ಅಧಿಕಾರಕ್ಕಾಗಿ. ಇವತ್ತು ಏನು ಪರಿಸ್ಥಿತಿ ಆಗಲಿಕ್ಕೆ BJPದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ BJP ಬಗ್ಗೆ ಬಹಳಷ್ಟು ವಿಶ್ವಾಸವನ್ನು, ಆತ್ಮೀಯತೆಯನ್ನು ಇಡೀ ದೇಶದ ಜನ ಹೊಂದಿದ್ರು. 2014 ಅಭಿವೃದ್ಧಿ ಹೆಸರಲ್ಲಿ ಆರಿಸಿ ಬಂದಾಗ ಮೋದಿಯವ್ರನ್ನ ಎಲ್ಲರೂ ದೇವರಂತ ಸ್ಮರಣೆ ತಿಳ್ಕೊಂಡಿದ್ರು. ಕೊನೆಗೆ ಅವ್ರನ್ನ ದೇವರಂತಂದ್ರೆ ಈಗ ನಂಬ್ತಾ ಇಲ್ಲ ಅವರನ್ನು. ಅದಕ್ಕೆ ಇವತ್ತು ಮೋದಿಯವ್ರನ್ನ ಮತ್ತು ನಮ್ಮ ದೇವೇಗೌಡರನ್ನ ನೋಡ್ಕೊಂಡು ಕಲಿಯುವಂಥದ್ದು ಏನಪ್ಪ ಅಂದ್ರೆ, ಮತ್ತು ಅದೇ ಕಾರಣ ರಾಹುಲ್ ಗಾಂಧಿಯವ್ರನ್ನ ಒಂದು ಬಿದ್ದೋದ ಪಕ್ಷ, ಹೆಸರು ಕಳಿಸಿಕೊಂಡ ಪಕ್ಷ, ಭ್ರಷ್ಟತೆಗೆ ಆ ಒಂದು ರೂಪುಗೊಂಡಂಥ ಪಕ್ಷ ಇವತ್ತು ಅದನ್ನು ಕಳಿಸ್ಕೊಳ್ಳಿಕ್ಕಂಥದ್ದು. ಒಬ್ಬ ಪ್ರಾಮಾಣಿಕವಾಗಿ ನಾಯಕಾಗಿ ಹುಟ್ಕೊಂಡಿದ್ದಕ್ಕಾಗಿ, ಪ್ರಾಮಾಣಿಕವಾಗಿ ತನ್ನ ಜೀವನ ನಡೆಸಿದ್ದಕ್ಕಾಗಿ, ಪ್ರಾಮಾಣಿಕವಾಗಿ ಇವತ್ತೇನೋ ಮದುವೆ ಆಗ್ತಾ ಇದ್ದಾರಪ್ಪ ರಾಹುಲ್ ಗಾಂಧಿಯವ್ರು ನೋಡಿದ್ರು ಸಹಿತ ಇವತ್ತು ಖುಷಿ ವಿಷಯ ಆಗ್ತದೆ. ಅದರಲ್ಲೂ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಿಸಿದಂಥ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದಾರೆ, ಯಾರದೂ ಮಗಳಿರಲವ್ರು ಆಗ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಇವೆಲ್ಲನೂ ಅವ್ರ ವ್ಯಕ್ತಿತ್ವ ದೊಡ್ಡ ಮಾಡ್ತಾ ಹೋದ್ರೆ ಅದ್ರ ಜೊತೆ ಕಾಂಗ್ರೆಸ್ ದೊಡ್ಡದಾಗ್ತಾ ಇದೆ. ಅದೊಂದು ದೊಡ್ಡ ಸಂಘಟನೆಗಳಂಥ ಮೋದಿಯವರ RSSದ ಪ್ರಚಾರಕರಾಗಿ, RSSದ ಸಹಾಯದಿಂದ ಮೇಲೆ ಬಂದಂಥವ್ರು ಕಳೆದ 10 ವರ್ಷಗಳಲ್ಲೇ ತಾವು ಮಾತಾಡಿದ್ದಿನ ಒಂದು ನೆರವೇರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಕೇವಲ ಕಾರ್ಪೊರೇಟ್ಗಳನ್ನು ಬೆಳೆಸಿದ್ರು ಅನ್ನೋದು ಕಾರಣಕ್ಕಾಗಿ, ನಾವು ದೊಡ್ಡವನನ್ನು ಅಹಂಕಾರ ಬೆಳೆಸಿಕೊಂಡಿದ್ದಕ್ಕಾಗಿ ಇವತ್ತು ಜನ ಅವ್ರಿಗೆ ದೂರ ಸರಿತಾ ಹೋದರು. ಇವತ್ತು ನಿಧಾನಕ್ಕೆ ದಲಿತರು, ಹಿಂದುಳಿದವರು, ಈ ಒಂದು ಮುಸ್ಲಿಮರು ಬಿಟ್ಟು ಅಥವಾ ಮೈನಾರಿಟಿ ಬಿಟ್ಟು ಉಳಿದವರೆಲ್ಲರೂ ನಮ್ಮ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟಿದ್ದು. ಅದರ ಪ್ರತಿಫಲನ ಅವರು 2 ಸಲ ಈ ದೇಶದ ಅತ್ಯಂತ ಏನಪ್ಪ ಹೆಚ್ಚಿನ ಮತಗಳಿಂದ, ಹೆಚ್ಚಿನ ಸಂಖ್ಯೆಯಿಂದ ಗೆದ್ದು ಈ ದೇಶ ನಾಡಿದರು. ಅದರ ಭಾಳಷ್ಟು ಬಂದಂಥ ಅಥವಾ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದ್ದು ಅವ್ರು ವೈರಿ ಅಥವಾ ಏನು, ಯಾಕೆಂದರೆ ಕಾರ್ಪೊರೇಟ್ಗಳಿಂದ ಆರಿಸಿ ಬರ್ತಾ ಇದ್ದೀನಿ, ದುಡ್ಡು ಹೆಂಚಿನ ಆರಿಸಿ ಬರ್ತೀನಿ ಅನ್ನುವಂಥ ಒಂದು ಭ್ರಮೆಗೊಳಗಾಗಿ ಅವರು ಇಲ್ಲಿ ಭ್ರಷ್ಟನ್ನು ಬೆಳೆಸಿದ್ರು, ಮತ್ತೆನೂ ಬೆಳೆಸಿದ್ರು, ಕೇವಲ ದುಡ್ಡು ಒಂದ ಕಡೆ ಹೋಗಿ ಬೀಳುವಂಗೆ ಮಾಡಿದರು. ಇವತ್ತಂದ್ರೆ ಕೆಟ್ಟ ಪ್ರತಿಫಲನ ಉಂಟಾ ಇದ್ದಾರೆ. ಹಾಗೆ ದೇವೇಗೌಡರು ಮತ್ತೆ ದೇವೇಗೌಡ ಕುಟುಂಬ ತಮ್ಮ ಮಕ್ಕಳು ಸರಿಯಾಗಿ ಬೆಳೆಸಿದ್ರಪ್ಪ ಅಂತಂದರೆ, ತಪ್ಪು ಮಾಡ್ದಂಗೆ ನೀತಿವಂತರನ್ನಾಗಿ ಬೆಳೆಸಿದ್ದರಂದ್ರೆ, ಅವರು ಲೀಗಲಾಗಿ ಮದುವೆ ಆಗಿದ್ದು ಸಹ ಜಾಸ್ತಿ ತಿಳ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂಥ ಜೊತೆಗೆ ರೇವಣ್ಣ ಅವರು ಮಾಡಿದಂಥ ಕೃತಿಗಳಿಂದಾಗಿ, ಅತ್ಯಂತ ಕನಿಷ್ಠ ಕೃತಿಗಳು ಪ್ರಜ್ವಲರಿಂದ ಆಗಿದ್ದರಿಂದಾಗೆ, ಇದು ರಿಪೋರ್ಟ್ಸ್ ಮೇಲೆ ಮಾತಾಡ್ತಾ ಇರೋದು ನಾನು ನಿಮಗೆ, ಆಗಿದ್ದರಿಂದಾಗೆ ಇವತ್ತು ಆ ಕುಟುಂಬದ ಬಗ್ಗೆ ಇದ್ದಂಥ ಒಂದು ದೊಡ್ಡ ಅಭಿಪ್ರಾಯ ಶೂನ್ಯ ಆಗ್ತಾ ಆಗ್ತಾ ನಡೀತಾ ಇದೆ ಅಂತ. ಆದಮೇಲೆ ಈ ಸದ್ಯ ಎಚ್ಡಿಕೆಯವ್ರ ಮೇಲೂ ಆರೋಪಗಳು ಬರ್ತಾಯಿದೆ. ಒಂದು ಕಾಲಕ್ಕೆ ಈ ನಮ್ಮ ಸಿದ್ದರಾಮಯ್ಯನವ್ರಿಗೆ, ಅದೇ ಕಾಲಕ್ಕೆ ಎಚ್ಡಿಕೆಯವ್ರಿಗೆ ಒಳ್ಳೆಯ ಸ್ನೇಹಿತ ಆಗ ಸಿದ್ದರಾಮಯ್ಯನವ್ರು ಮುಚ್ಕೊಂಡು ನಿಂತಿದ್ರು. ಮುಡಾ ವಿಷಯ ಬಂದಾಗ ಅವ್ರು ತಮ್ಮ ಅಸ್ತಿತ್ವಕ್ಕಾಗಿ ಏನೋ ಅಟ್ಯಾಕಿಂಗ್ ನಾ ಪ್ರಾಮಾಣಿಕ ಅನ್ನುವಂಥದ್ದು ತೋರಿಸ್ಕೊಳ್ಳಿಕ್ಕೆ ಮತ್ತೇನು ಮಾಡೋದಕ್ಕೆ ಸಿದ್ದರಾಮಯ್ಯ ಮೇಲೆ DKC ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಸಹಜವಾಗಿ ನಮ್ಮ ವ್ಯಕ್ತಿತ್ವ ಹೋಗ್ತದಪ್ಪ ಅಂತ ತಿಳ್ಕೊಂಡು ಅವರು ಇವ್ರ ಮೇಲೆ ಈ ಒಂದು ಹೊಸ ಕೇಸ್, 100 ಎಷ್ಟು 550 ಎಕರೆ ಭೂಮಿಯನ್ನು ಮಾರಾಟ ಮಾಡಿರಪ್ಪ, ಗಣಿತ ಭೂಮಿಯನ್ನು ಇವರು ಒಂದರಿಂದ ಸಹಿ ಮಾಡಿದರು ಅಂತ ಆರೋಪ ಬಂದ, ಭ್ರಷ್ಟತೆಗೆ ಮತ್ತು ನೈತಿಕವಾಗಿ ಕನಿಷ್ಠತೆಗಳಾದಂಥ ದೊಡ್ಡ ದೊಡ್ಡ ಆರೋಪಗಳು ಈ ಒಂದು JDSಗೆ ಬಂದಿವೆ. JDS ಏನಪ್ಪ ಇದೆಲ್ಲ ತ್ರಾಹಿತ್ರ ಎನ್ನುವಂಥ ಪರಿಸ್ಥಿತಿಗೆ ಬಂತಂತ, ಇದಕ್ಕೆ ಸ್ವತಃ ಅವರ ಕಾರಣ.
ಯಾಕಂದರೆ ಒಂದು ಪಕ್ಷ ಇಟ್ಟು ಸ್ವಲ್ಪ ಮಾತಲ್ಲ ಅನ್ನೋದು ಈಗಾಗಲೇ ಸಾಬೀತಾದಂಥ ವಿಷಯ. ಯಾಕಂದರೆ ಇವತ್ತು ನಿಮ್ಗೆ ಗೊತ್ತದ ವಿ ಆರ್ ಎಲ್ಲ ನಮ್ಮ ವಿಜಯ ಶಂಕೇಶ್ವರ ಅವರು ಪಕ್ಷ ಕಟ್ಟಬೇಕಾದ ಕನ್ನಡ ಪಕ್ಷನ ಏನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು ಅವರು, ಎಲ್ಲ ಅನುಕೂಲ ಇತ್ತು, ಅದು ಕಟ್ಟಲಿಕ್ಕೆ ಆಗಲಿಲ್ಲ. ಲಂಕೇಶ್ವರ ಪ್ರಾಮಾಣಿಕವಾಗಿ ತಮ್ಮ ಜೀವನ ಕಳೆದಂಥವ್ರು, ಜೊತೆಗೆ ಒಂದು ಹೋರಾಟ ಮಾಡಿ ಸಮಾಜದ ನೆಲೆಗಟ್ಟಲು ಬಂದಂಥವ್ರು, ಅಂಥವ್ರು ಪ್ರಯತ್ನ ಮಾಡಿದರು, ಪ್ರಗತಿ ರಂಗಾದಿಯನ್ನು ಪ್ರಯತ್ನ ಮಾಡಿದ್ರು ಏನು ಕಟ್ಟಬೇಕಂತೇಳಿ, ಅವನಿಂದ ಯಶಸ್ವಿ ಆಗಲಿಲ್ಲ. ಸ್ವತಃ ನಮ್ಮ ಯಡಿಯೂರಪ್ಪನವರು ಒಂದು ಕೆ ಜೆ ಪಿ ಮಾಡಿದರು, ಅವರು ಯಶಸ್ವಿ ಆಗಲಿಲ್ಲ. ಹೆಚ್ಚು ಕಡಿಮೆ ಭಾಳಷ್ಟು ಕಡೆ ಎಲ್ಲೋ ಒಂದು ಎಕ್ಸೆಪ್ಷನಲ್ ಕೇಜ್ರಿವಾಲ್ರ ಆಮ್ ಆದ್ಮಿ ಯಶಸ್ವಿ ಆಯ್ತು, ಏನೋ ಉಳಿದ ಯಾವ ಪಕ್ಷಗಳು ವಿಶೇಷವಾಗಿ ಯಶಸ್ವಿ ಆಗಿಲ್ಲ. ಅಂಥ ಪ್ರಸಂಗದಲ್ಲೇ ಅದೇನೋ ಮಲ್ಲ ದೇವೇಗೌಡರು ರಾಜಕೀಯವಾಗಿದ್ದೆಲ್ಲ ಜನ ಮಾನ್ಯತೆ ಒಪ್ಪಿಬಿಟ್ಟಿದ್ರು. ಅವ್ರ ಮನೆ ಇವತ್ತು ಆರೋಪ ಮಾಡ್ತಾಯಿದ್ರು, ಅವ್ರು ಏನೋ ವಿದ್ಯುಪ ಸಂಬಂಧಗಳು ಹೆಣ್ಮಕ್ಳ ಜೊತೆಗೆ ಅಂತ ಆರೋಪ ಮಾಡ್ತಾಯಿದ್ದಾರೆ, ಆದರೆ ಅವ್ರು ನಮಗೆ ಇವತ್ತು ಇಲ್ಲ ನಮ್ಮ ಮುಂದವು. ಅದಕ್ಕಾಗಿ ಅವ್ರು ಏನೋ ಮಾಡಿದರು ಸಹಿತ, ಅವ್ರ ಪರಿವಾರವಾದ ಮಾಡಲಿ ಮತ್ತೆನೋ ಮಾಡಲಿ ಎಲ್ಲ ಮಾಡಿಸ ಜನ ಮೈಸೂರು ಭಾಗದ ಜನ ಅದರಲ್ಲಿ ಒಕ್ಕಲಿಗರು, ಇವರು ನಮ್ಮ ನೀಡಲು ಪಾತ್ರ ಒಪ್ಪಿಕೊಂಡಿದ್ದರು. ಅದು ಈಗ ನಡೆದ ಎಲ್ಲ ಘಟನೆಯಿಂದ ನಿಧಾನಕ್ಕೆ ಅದನ್ನು ಕಳಿಸಿ ಹೋಗೋದ್ರಿಂದಾಗೆ, ಅದರಲ್ಲೂ ಈ ನಮ್ಮ ಬಿ ಸುಮಾ ರಾಣಿಯವರು, ತನಿಖಾಧಿಕಾರಿಗಳು ಇದೆಲ್ಲ ರಿಪೋರ್ಟ್ಸ್ ಒಪ್ಪಿಸಿದ್ರಿಂದಾಗೆ ಸಹಜವಾಗಿನ ಇವ್ರ ಬಗ್ಗೆ ಒಂದಿಷ್ಟು ಇನ್ನೂ ಏನು ಭಯ ಇತ್ತು, ಅದು ಆತಂಕವೂ ಇತ್ತು. ಯಾಕಂದರೆ ಸತ್ಯ ಹೊರಗೆ ಬರ್ತದೋ ಇಲ್ಲವೋ, ಇದನ್ನು ಮುಚ್ಚಿ ಹಾಕ್ತಾರೋ ಏನೋ. ಯಾಕಂದ್ರೆ ಸಹಜದ ಇವತ್ತು ಭಾಳಷ್ಟು ರಾಜಕಾರಣಿಗಳು ಮುಚ್ಚಿ ಹಾಕುವಂಥ, ಅದು ತನಿಖಾಧಿಕಾರಿಗಳು ಮುಚ್ಚಿ ಹಾಕುವಂಥ ನಾವು ನೋಡ್ತಾ ಇದ್ವಿ ಆಗ್ಬೋದೇನೋ ಅಂತಿತ್ತು. ಆದರೆ ಈ ಒಂದು 2044 ಪುಟಗಳಲ್ಲೇ ಈ ನಮ್ಮ ತನಿಖಾಧಿಕಾರಿಯವರು 150 ಮಂದಿ ಸಾಕ್ಷಿಗಳನ್ನು ತೊಗೊಂಡು ಇವರು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಮಾಡಿದ್ದಾರೆ. ಇನ್ನು ಮುಂದಿನ ಕೆಲಸ ನ್ಯಾಯಾಂಗ ಅದನ್ನು ಇನ್ನೊಮ್ಮೆ ಎನ್ಕ್ವೈರಿ ಮಾಡಬೇಕು, ಸಾಕ್ಷಿಗಳನ್ನು ಪರೀಕ್ಷೆ ಮಾಡಬೇಕು, ಎಲ್ಲ ಪ್ರೊಸೀಜರ್ ಅದ. ಒಮ್ಮೆಗೆ ಒಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ಆಗುವುದಿಲ್ಲ, ಅಪರಾಧ ಇರಲಿಕ್ಕೆ ಆಗುವುದಿಲ್ಲ. ಈಗಾಗಲೇ ನಮ್ಮ ಕುಮಾರಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ, ಅವು ಆರೋಪರಿ ಪ್ರೂವ್ ಆಗಲಿ ಆಮೇಲೆ ಅಪರಾಧ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ನೆಲೆಯಲ್ಲಿ ನಾವು ಇಲ್ಲಿ ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ ನೈತಿಕವಾಗಿ ಅಧಪತನಾದಂತಹ ಈ ಒಂದು ಕುಟುಂಬ ಇವತ್ತು ರಾಜ್ಯ ತುಂಬ ಚರ್ಚೆ ವಿಷಯ ಆಗ್ತಾ ಇದೆ. ಅದರಲ್ಲೂ ಇದು ರೇವಣ್ಣವರ ಕೊಟ್ಟಂಥ ಕಿರುಕುಳ ತೊಂದರೆ ಒಬ್ಬ ಹೆಣ್ಮಗಳ ಒಪ್ಪಿಕೊಂಡಂಥ ಮಾತುಗಳಿಂದಾಗೆ ಇವತ್ತಿದು ತುಂಬ ಚರ್ಚೆಗೆ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಪೆಟ್ಟು ಆಗ್ತದೋ ಇಫೆಕ್ಟ್ ಆಗ್ತದೋ ಗೊತ್ತಿಲ್ಲ, ಬಟ್ ಆಗೋದು ಅವ್ರ ಗ್ಯಾರಂಟಿ. ಇನ್ನು ನ್ಯಾಯಾಂಗದಲ್ಲಿ ಯಾವ ರೂಪ ಪಡೀತದೆ ಏನಾಗ್ತದೆ ಅನ್ನೋದು ಬೇರೆ ವಿಷಯ. ಇಲ್ಲಿ ಯಾಕೆ ಈ ಮಾತನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ರಾಜಕೀಯ ಪಕ್ಷ ಕಟ್ಟೋದು ಭಾಳ ದುರ್ಲಭವಾದ ಕೆಲಸ, ಭಾಳ ದುರ್ಲಭ. ಭಾಳಷ್ಟು ಹಿಂದೆ ಇತಿಹಾಸ ಬೇಕಾಗ್ತದೆ, ದುಡಿಮೆ ಬೇಕಾಗ್ತದೆ. ಹಿಂದೆ ದೇವೇಗೌಡರ ಓಡಾಟದ ಹೋರಾಟದ ಜೊತೆಗೆ ರಾಮಕೃಷ್ಣ ಹೆಗಡೆಯವರಂಥ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದದ ಆ ಸಂದರ್ಭದಲ್ಲೇ, ಜೆ ಎಚ್ ಪಟೇಲ್ರಂಥ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದದ, ಅನೇಕ ಸಮಾಜದ ಲೀಡರ್ಗಳು ಸಿಕ್ಕಿದ್ದದ, ಜೆ ಪಿ ಮೂಮೆಂಟ್ದಲ್ಲೇ ಜೆ ಪಿ ಅವರ ಸಹಕಾರಿಗಳು ಸಿಕ್ಕಿದ್ದದ. ಹೀಗಾಗಿ ಒಬ್ಬ ದೇವೇಗೌಡರು ತಯಾರಾಗಿದ್ದಾರೆ. ದೇವೇಗೌಡರು ನಮಗೆ ಯಾರೂ ಒಪ್ಪಿಕೊಂಡಿಲ್ಲ ಅವರನ್ನು, ಯಾಕಂದರೆ ಈ ಸಮಾಜವಾದಿ ಮೂಮೆಂಟ್ದಲ್ಲ ಇವರು ತಮ್ಮದೇ ದೇಣಿಗೆಯನ್ನು ಕೊಡ್ತಾ ಬಂದಿದ್ದಾರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆರಂಭದಲ್ಲಿ ಒಳ್ಳೆಯದಾಗಿದೆ, ನಂತರದಲ್ಲಿ ಒಂದೇನೋ ಕಾಲಾಂತರದಲ್ಲ ಆ ಹಿಂದಿನ ದಿನಗಳು ಮರೆತು ಹೋಗ್ತಿರ್ತಾವೆ. ಇಲ್ಲಂತಲ್ಲ, ಯಾಕಪ್ಪ ಅಂತಂದ್ರೆ ಮನುಷ್ಯ ಒಂದು ಹಂತಕ್ಕೆ ಬಂದಾಗ ಹಿಂದಿನ ಒಂದು ಏನೇನು ಒಂದು ಬಿಡುವಂಥದ್ದು, ಅದು ತಮಗೆ ಸಹಾಯ ಮಾಡಿದವ್ರನ್ನ ಒಂದು ಬಿಡುವಂಥ ಸಾಮಾನ್ಯ ಒಂದು ಪ್ರಕ್ರಿಯೆ ನಾವು ನೋಡಿದಾಗ, ಮನುಷ್ಯನ ಗುಣವನ್ನು ಅಭ್ಯಾಸ ಮಾಡಿದಾಗ. ಆ ನೆಲೆಯಲ್ಲೇ ದೇವೇಗೌಡರು ಅನಿಸ್ತು ಮರ್ತು ಹೇಳೋ ಮಕ್ಕಳನ್ನು ತಯಾರು ಮಾಡುವಲ್ಲ, ಮತ್ತು ಇವತ್ತು ಮಕ್ಕಳು ಮೊಮ್ಮಕ್ಕಳು ಪೂರ್ತಿಯಾಗಿ ಇವತ್ತು ಈ ಒಂದು ಜೆ ಡಿ ಎಸ್ಸನ್ನು ಮುಳುಗೋದು ಕಾರಣೀಭೂತರ ಆಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ಯದ. ಇದರಿಂದ ಹೆಂಗೆ ಉಳ್ಕೋಬಹುದು ದೇವೇಗೌಡರು ಈ ಹೊಡೆತದಿಂದ ಇದರಿಂದ ಅನ್ನೋದು ಸಹಿತ ಅಷ್ಟ ಮುಖ್ಯ ಅದ. ಅಂದರೆ ನಾ ಈ ಸಂದರ್ಭದಲ್ಲಿ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಈ ಎಲ್ಲ ನೆಲೆಯಲ್ಲಿ ಇವತ್ತು ಈ ಒಂದು ಆರೋಪ ಪಟ್ಟಿಗಳ ನೆಲೆಯಲ್ಲಿ ಇವ್ರಿಗಿನ ಶಿಕ್ಷೆ ಮೋಸ್ಟ್ ಪ್ರಾಬಲಿ ಆಗ್ತದೆ ಅಂತ ನಮ್ಮ ನಂಬಿಕೆ. ಯಾಕಪ್ಪ ಅಂದರೆ ಇದಕ್ಕಿನ್ನ ಇದು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತೇಳಿ ಎಲ್ಲರೂ ಆರೋಪಗಳು ವಿಷಯದ್ದಾಗಿದೆ. ಇನ್ನೇನಪ್ಪ ಅಂದರೆ ನ್ಯಾಯಾಂಗದ ಮೇಲೆ, ಈ ನ್ಯಾಯಾಂಗನ ಕೊಡ್ಕೊಳ್ಳೋದ್ರಲ್ಲಿ ಸುಲಭದ ಕೆಲಸ ಅಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿವಿ. ಇದೆಲ್ಲ ರೆಡಿ ಇದ್ದಾಗ ಈ ನ್ಯಾಯಾಂಗದಲ್ಲಿ ಹೆಂಗೆ ಉಳ್ಕೊಳ್ತಾರೆ ಇವರು ಅನ್ನುವಂಥದ್ದು ಒಂದು ಮೂಲಭೂತ ಪ್ರಶ್ನೆ ಅದ. ಆದರೆ ಇವತ್ತು ಅನೇಕ ವರ್ಷಗಳಿಂದ 1960 ದಶಕಗಳಿಂದ 62 ಶುರು ಆಗ್ತಕ್ಕಂಥ ಇವ್ರ ಇತಿಹಾಸ, ಅಂದಿನಿಂದ ಇವತ್ತಿನ 60 ಎಷ್ಟೋ ಈಗ 92 ವರ್ಷ ದೇವೇಗೌಡರ ಏಜ್. ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಕಟ್ಟಿದ್ದು ಮಾಡಿದ್ದು ನೋಡಿದಾಗ ಎಷ್ಟು ವೀಕ್ ಆಗ್ಬೋದೇನೋ ಅಂತ ಅನಿಸಿದ್ರು ಸಹಿತ ನಮ್ಮ ನ್ಯಾಯಾಂಗದ ನಾವು ವಿಶ್ವಾಸ ಇಡಬೇಕಾಗಿದೆ. ಮತ್ತು ಇದು ಶಿಕ್ಷೆ ಆಗಲೇಬೇಕಾದಂಥ ವಿಷಯ. ಇದು ತಪ್ಪಪ್ಪ ಅಂತಂದರೆ ಇನ್ನಷ್ಟು ಕೆಟ್ಟ ಹೆಸರು ಬರೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗಾಗಲೇ ಅನೇಕ ಸಲ ನಾವಿಲ್ಲಿ ಚರ್ಚೆನೂ ಮಾಡಿದ್ದೆಲ್ಲ. ಏನಪ್ಪ ಅಂತಂದ್ರೆ ಇಲ್ಲೇ ನಾವು ಈ ವಿಷಯವನ್ನು ಚರ್ಚೆ ಮಾಡಿದ್ದೆ, ಏನಪ್ಪ ನ್ಯಾಯಾಂಗಗಳು ಸಹಿತ ಮೊದಲಿನಷ್ಟು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇಲ್ಲ ಏನೋ ಅನ್ನುವಂಥ
ಪ್ರಶ್ನೆಗಳು ಎತ್ತಿದ್ದದ ಯಾಕೆ ಅಂಥ ನಿರ್ಣಯಗಳು ಬಂದಿದ್ದಾವೆ. ಅದಕ್ಕಾಗಿ ಇಲ್ಲೂ ಹಂಗೆ ಆದ್ರೆ ದೇವೇಗೌಡರು ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡು ಇದನ್ನು ಉಪಯೋಗ ಮಾಡಿಕೊಂಡ್ರು ಅನ್ನುವಂಥ ಒಂದು ಮಾತು ಬರ್ಬೋದು. ಬಟ್ ಅದಾಗಲಿಕ್ಕಿಲ್ಲ, ಯಾಕಂದ್ರೆ ನ್ಯಾಯಾಂಗದ ವಿಶ್ವಾಸ ಇಡೂ. ಬಟ್ ಇದೆಲ್ಲ ನೆಲೆಯಲ್ಲೇ ಈ 150 ಸಾಕ್ಷಿಗಳು ಸಹಿತ ಈಗೇನು ಹೇಳಿದ್ದಾರೆ ಅದರಲ್ಲಿ ಹೇಳಿದರೆ, ಜೊತೆಗೆ ಇಲ್ಲೇನು ಬರೆದಿದ್ದಾರೆ ಇವತ್ತು ಅದೆಲ್ಲ ಪ್ರೂವ್ ಆದರೆ, ಆ ಸುಳ್ಳು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಶ್ಚಿತವಾಗಿಯೂ ರೇವಣ್ಣ ಅವರಿಗೆ ಮತ್ತು ಅವರ ಮಗ ಪ್ರಜ್ವಲ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಆದರೆ ಇದರಿಂದ ನೋವನ್ನು ಉಂಡವ್ರಿಗೆ ಏನು ಸಿಕ್ತು ಅಂತ ಹೇಳಿ ಪಾಪ ಅನೇಕ ಮಹಿಳೆಯರು ನೋವನ್ನು ಉಂಡಿದ್ದಾರೆ ಅನ್ನೋಂಥದ್ದು ನಾವು ಈಗ ನೋಡಿದ್ದೀವಿ. ಮತ್ತು ಇಡೀ ಹಾಸನ ತುಂಬ, ಹೊಳೆ ನರಸೀಪುರ ತುಂಬ ಇವರಿಂದ ಅನ್ಯಾಯಗಳು ಅಂತ ಹೆಣ್ಮಕ್ಕಳು ಮುಖವನ್ನು ಸಹಿತ ತೋರಿಸಲಾರ್ದು ಅಡ್ಡಾಡುವಂಥ ಪರಿಸ್ಥಿತಿಗೆ ಬಂದ ತಾವು ಮರಿ ಮುಖ ಮರಿ ಮಾಡಿ ಓಡಾಡುವಂಥ ಸ್ಥಿತಿಗಳನ್ನ ನಿರ್ಮಿಸಿದ್ದಕ್ಕೆ ಪರಿಹಾರ ಏನು ಅಂತೇಳಿ ಇದು ಸಹಿತ ಇವತ್ತು ದೇವೇಗೌಡರು ವಿಚಾರ ಮಾಡುವಂಥ ಪ್ರಸಂಗ ನ್ಯಾಯಾಂಗ ಅಂತ ವಿಚಾರ ಮಾಡ್ತದೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇವೆಲ್ಲ ಜನರ ಮಾನ ಮತ್ತ ಅದ್ರ ಜೋಡಿ ಅನೇಕ ಪ್ರಾಣ ಸಹಿತ ತುತ್ತಾಗುವಂಥ ಸಂದರ್ಭಗಳಿದ್ದಾಗ ಅದರಿಂದ ಅವ್ರನ್ನ ರಂಭಿಸಿಯೋ ಮತ್ತೇನೋ ಮಾಡಿಯೋ ಒಂದು ಹಂತಕ್ಕೆ ತಂದು ಅವ್ರನ್ನ ಎಬ್ಬಿಸಿ ನಿಲ್ಲಿಸುವಂಥ ಪ್ರಯತ್ನವನ್ನು ಉಳಿದವ್ರು ಮಾಡಿದ್ದರಿಂದಾಗೆ ಮತ್ತು ಸ್ವಲ್ಪ ಮೂಮೆಂಟು ಅದು ನಾವು ನೋಡಿದ್ದೀವಿ ಈಗಾಗಲೇ ಈ ಕುಟುಂಬದ ವಿರೋಧವಾಗಿ ಆ ಮೂಮೆಂಟ್ಗಳು ರಿಸಲ್ಟ್ ಏನಾಯ್ತು ಏನಿಲ್ಲ ಅನ್ನೋದು ಅದು ಬೇರೆ ವಿಷಯ. ಬಟ್ ಇವತ್ತು ಮಾತ್ರ ಅವ್ರಿಗೆ ಶಿಕ್ಷೆ ಆಗುವಂಥ ಎಲ್ಲ ಒಂದು ಏನಪ್ಪ ಅಂದ್ರೆ ರಿಪೋರ್ಟ್ಗಳು ಬಂದಿದ್ದಾವೆ. ಈ ನೆಲೆಯಲ್ಲಿ ನಮ್ಮ ಮಾನ್ಯ ನ್ಯಾಯಾಂಗ ಇದ್ದಿದ್ದು ಅವ್ರು ಶಿಕ್ಷೆ ಕೊಟ್ಟರೆ ಶಿಕ್ಷೆ ಕೊಡೋ ಜೊತೆಗೆ ಆ ಅನ್ಯಾಯಗಳಾದಂಥ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಈವನ್ ಪರಿಹಾರ ಕೊಡೋ ಸಹಿತ ಕಷ್ಟ ಆಗಿಬಿಟ್ಟದೆ. ಯಾಕಂದರೆ ಪರಿಹಾರ ತೊಗೊಂಡು ಇವ್ರ ಹತ್ರ ಭಾಗಿಯಾದಾರ ಆಗಿದಾರಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬಂದು ಭಾಳ ಸೂಕ್ಷ್ಮವಾದ ವಿಷಯ ಇದು. ಅದಕ್ಕಾಗಿ ನ್ಯಾಯಾಂಗ ಇದ್ದಿದ್ದು ಅವ್ರಿಗೂ ನ್ಯಾಯ ಒದಗಿಸ್ಬೇಕು ಅನ್ಯಾಯಕ್ಕೊಳಗಾದವ್ರಿಗೆ. ಮತ್ತು ತಪ್ಪು ಮಾಡಿದರೆ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆಯಿತಪ್ಪ ಅಂದರೆ ಮುಂದಿನ ಜನ ಅನಿಸಿದ್ದು ಅನಿಸ್ತಾರೆ ಈ ವಿಷಯದಲ್ಲಿ. ಇಲ್ಲಪ್ಪ ದೇವರು ಕೂಡ ಅತ್ಯಂತ ಬೆಳೆದಿದ್ದಂಥ ಕುಟುಂಬ ಅವರಿಗೆ ಶಿಕ್ಷೆ ಆಗ್ಯದ ಅಂದಾಗ ಇನ್ನೊಬ್ಬರು ಭಯ ಪಡುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇವತ್ತು ದೇವೇಗೌಡರು ತಮ್ಮ ಮಕ್ಕಳು ತಿದ್ದುಕೊಳ್ಳುವಂಥ ಅವ್ರ ಶಿಕ್ಷೆ ಆಯಿತು ತಿದ್ದುಕೊಳ್ಳೋದು ಪ್ರಯತ್ನ ಅವರು ಮಾಡಬೇಕಾಗಿದೆ. ಅಧಿಕಾರಿ ಇರ್ತದೆ ಹೋಗ್ತದೆ ಇನ್ನಂತಿ ಮೋಸ್ಟ್ ಪ್ರೊಬಬ್ಲಿ ಹೆಚ್ಚು ಕಡಿಮೆ ಆ ಪಾರ್ಟಿಗೆ ಹೆಚ್ಚು ಪೆಟ್ಟು ಬೀಳುವ ಸಾಧ್ಯತೆಗಳು ಭಾಳ ಇದ್ದಾವೆ. ಆದರೂ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ನೋಡೋರು ಇನ್ನು ಮುಂದಿನ ದಿನದಲ್ಲಿ ಏನು ಆಗ್ಬೋದು ಏನು ಆಗಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಒಮ್ಮೆ ಜನರ ವಿಶ್ವಾಸ ಹೋಯಿತಪ್ಪ ಅಂದರೆ ಮತ್ತೆ ಮರಳಿ ಅದು ಕಟ್ಟೋದು ಭಾಳ ಸುಲಭದ ಮಾತಲ್ಲ. ಒಟ್ಟಾರೆಯಾಗಿ ದೇವೇಗೌಡರು ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬೆಳೆಸುವಲ್ಲಿ ಎಡವಿದ್ರು ಅನ್ನೋದು ಇವೆಲ್ಲ ಒಂದು ಸಾಕ್ಷಿಗಳಿಂದ ಸಿದ್ಧ ಆಗ್ತಾಯಿದೆ. ಯಾಕಂದರೆ ಬಹಳ ಪ್ರಯತ್ನಪಟ್ಟ ಒಂದು ಸಾಮಾನ್ಯ ಒಂದು ಏನೋ ಡಿಪ್ಲೊಮಾ ಮಾಡಿಕೊಂಡು ಏನೋ ಮಾಡಿ ಬೆಳೆದಿದ್ದಂಥ ದೇವೇಗೌಡರ ಒಂದು ಅಂತ್ಯ ಸಮಯದಲ್ಲೇ ಇಂಥ ಒಂದು ಘಟನೆ ಆಗಬಾರ್ದಾಗಿತ್ತು ಆಗಿದೆ. ಅದಕ್ಕೂ ಹೋದ ಜೊತೆಗೆ ಆ ಹೆಣ್ಮಕ್ಳಿಗೂ ಇವತ್ತು ನ್ಯಾಯ ಸಿಗಬೇಕಾಗಿದೆ ಮತ್ತು ಇವತ್ತು ತಪ್ಪು ಮಾಡಿದ್ರೆ ಶಿಕ್ಷೆ ಅನಿವಾರ್ಯ ಇದೆ ಅಂತೇಳಿ ಇವತ್ತು ಭಾಳಷ್ಟು ಜನ ಮಾತಾಡ್ಕೋತಾ ಇದ್ದಾರೆ, ಜನರು ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ನೋವಿನ ಮಾತಾಡಬಾರದ ಆದರೂ ಮಾತಾಡುವ ಅನಿವಾರ್ಯತೆಯಿಂದಾಗೆ ಇವತ್ತು ನಿಮ್ಮ ಮುಂದೆ ನಾವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು ಆಗದೂ ಇರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಘಟನೆ ಇವತ್ತು ಎಲ್ಲರಿಗೂ ಎಲ್ಲ ರಾಜಕಾರಣಿಗಳಿಗೂ ಒಂದು ಪಾಠ ಅನ್ನೋದು ಮರೀಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಶೀತಾರ್ಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.